ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 102. ಅಲ್ಲಿಂದ ಮುಂದೆ ದೇವರು ನಮ್ಮಿಂದ ಯಾವುದನ್ನು ಹಕ್ಕು ಮತ್ತು ಕರ್ತವ್ಯಗಳೆಂದು ಅಪೇಕ್ಷಿಸುತ್ತಾನೋ ಅವುಗಳನ್ನು ಒಳ್ಳೆಯಗಳೆಂದು ನಾವು ಕಂಡುಕೊಳ್ಳುತ್ತೇವೆ. ನಮ್ಮಲ್ಲಿರುವ ಯಾವುದೇ ಅತ್ಯಂತ ಮಹತ್ವದ ಭಾವನೆಗಳ ಸಿದ್ಧಾಂತಗಳನ್ನು ನಾವು ನಮ್ಮ ಕರ್ತನು ನಮ್ಮಿಂದ ಆಜ್ಞಾಪನೆಯ ಅಪೇಕ್ಷಿಸುವ ಮತ್ತು ನಮ್ಮ ಮುಂದಿಟ್ಟಿರುವ ನ್ಯಾಯ ಪ್ರೀತಿ ಮತ್ತು ಜ್ಞಾನ ಇವುಗಳೊಂದಿಗೆ ಗುರುತಿಸುತ್ತೇವೆ ಮತ್ತು ಕ್ಷಣದಿಂದಲೇ ಅವನ್ನು ಮೆಚ್ಚಲು ಪ್ರಾರಂಭಿಸುತ್ತೇವೆ. ಸೃಷ್ಟಿಕರ್ತನು ಪ್ರೀತಿಸುವುದು ನಮ್ಮ ಕೇವಲ ಕರ್ತವ್ಯ ಎಂದು ಎಣಿಸಿ ನಾವು ದೇವರನ್ನು ಪ್ರೀತಿಸದೆ ಅದಕ್ಕಿಂತ ಅಧಿಕವಾಗಿ ಮತ್ತು ಬಹು ವಿಶೇಷವಾಗಿ ನಾವು ಆತನ ಭವ್ಯವಾದ ಗುಣಲಕ್ಷಣಗಳು ಪ್ರೀತಿ ಕೃಪೆ ಮತ್ತು ಒಳ್ಳೆಯತನಗಳನ್ನು ಆತನಲ್ಲಿ ಮೂರ್ತೀಕರಿಸುವುದು ನಾವು ಅನುಭವಿಸುತ್ತೇವೆ ಮತ್ತು ಅವುಗಳನ್ನು ಕಂಡುಕೊಂಡವರಾಗಿ ಆತನನ್ನು ಪ್ರೀತಿಸುತ್ತೇವೆ. ಯಾರು ಎರಡನೇ ಭಾಗದ ಗುರುತುಗಳನ್ನು ತಲುಪುತ್ತಾರೋ ಅವರು ದೇವರನ್ನು ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ದಾನೆ ಮತ್ತು ಅದಕ್ಕೆ ಬದಲಾಗಿ ನಾವು ಆತನನ್ನು ಪ್ರೀತಿಸುವುದು ನಮ್ಮ ಕರ್ತವ್ಯ ಎಂಬ ಕಾರಣಕ್ಕಷ್ಟೇ ಪ್ರೀತಿಸದೆ ನಮ್ಮ ತಿಳುವಳಿಕೆಯ ಕಣ್ಣುಗಳು ಈಗ ವಿಶಾಲವಾಗಿ ತೆರೆದಿದ್ದು ನಾವು ಸೃಷ್ಟಿಕರ್ತನ ಗುಣಲಕ್ಷಣಗಳ ಭವ್ಯತೆಯನ್ನು ನ್ಯಾಯದ ಜ್ಞಾನದ ಶಕ್ತಿಯ ಮತ್ತು ಪ್ರೀತಿಯ ಉದ್ದ ಆಳ ಮತ್ತು ಅಗಲಗಳನ್ನು ಈಗ ಕಾಣಬಹುದಾಗಿದೆ. ಓಟದ ಕ್ರಮದಲ್ಲಿ ಗುರುತಿಸಿರುವ ಮೂರನೇ ಭಾಗವನ್ನು ನಾವು ಸಹೋದರರಿಗಾಗಿ ಇರುವ ಪ್ರೀತಿ ಎಂದು ಕರೆಯಬಹುದು. ಮೊದಲಿನಿಂದಲೇ ನಾವು ತಂದೆಯ ಬಗ್ಗೆ ಇರುವಂತೆಯೇ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಹೋದರ ಬಗ್ಗೆ ಇಟ್ಟಿರುವ ಕರ್ತವ್ಯ ಪ್ರೀತಿಯನ್ನು ಗ್ರಹಿಸಿದ್ದೇವೆ. ಯಾಕೆಂದರೆ ಸಹೋದರಗಳು ತಂದೆಗಿಂತ ಕಡಿಮೆಯಾಗಿ ನಮ್ಮನ್ನು ಮಾಡಿದ್ದಾರೆ. ಆದರೂ ತಂದೆಯ ಚಿತ್ತಾನುಸಾರ ನಾವು ಅವರನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ. ಆದರೆ ನಾವು ನೀತಿವಂತಿಕ ಸಿದ್ಧಾಂತಗಳನ್ನು ನೋಡುವಾಗ ತಂದೆಯು ನಮ್ಮ ಉದ್ದೇಶಪೂರ್ವಕವಲ್ಲದ ಅಪರಾಧಗಳನ್ನು ಸಹಿಸಿಕೊಂಡು ನಮ್ಮನ್ನು ಪ್ರೀತಿಸುತ್ತಿರುವುದನ್ನು ನಾವು ಮೆಚ್ಚಿಕೊಳ್ಳುತ್ತೇವೆ. ಇದರಿಂದ ನಮ್ಮ ಮನಸ್ಸು ಮತ್ತು ಹೃದಯಗಳು ನಮ್ಮ ಸಹೋದರರ ಬಗ್ಗೆ ವಿಶಾಲವೂ ಆಳವೂ ಆಗುತ್ತವೆ. ನಾವು ಅವರ ಉದ್ದೇಶರಹಿತ ಅಸಮರ್ಪಕತೆಗಳನ್ನು ತಪ್ಪು ಅಪರಾಧಗಳನ್ನು ಕಣೆಗಾಣಿಸುತ್ತೇವೆ. ಆಗ ನಾವು ಅದರಲ್ಲಿ ಯೇಸು ನೈಜ ಜಾಡಿನಲ್ಲಿ ದೈವಿಕ ಸಿದ್ಧಾಂತಗಳಿಗನುಸಾರ ನಡೆಯಬೇಕೆಂಬ ಹೃತ್ಪೂರ್ವಕ ಉದ್ದೇಶಗಳನ್ನು ಕಂಡುಕೊಳ್ಳುತ್ತೇವೆ. ಸಹೋದರರ ಬಗ್ಗೆ ಪ್ರೀತಿಯು ನಮ್ಮ ಅನುಭವದಲ್ಲಿ ನಿರ್ದಿಷ್ಟವಾದ ಪ್ರಮಾಣದಲ್ಲಿ ತಲುಪುವುದಾಗಿದೆ. ಅಯ್ಯೋ, ಇನ್ನು ಎಷ್ಟು ದೇವ ಜನರು ಜಯಮಾಲೆ ಪಡೆಯುವ ಉನ್ನತ ಕರೆಯ ಈ ಓಟ ಕ್ರಮದಲ್ಲಿ ಈ ಮೂರನೇ ಭಾಗದ ಗುರುತನ್ನು ತಲುಪಿರುವುದಿಲ್ಲ. ದೇವರ ವಾಕ್ಯವು ಬೋಧಿಸುವ ಸಹೋದರರ ಕರುಣೆ, ದೀರ್ಘಶಾಂತಿ, ತಾಳ್ಮೆ ಇವುಗಳನ್ನು ಬೆಳೆಸಿಕೊಳ್ಳುವ ಅಗತ್ಯತೆ ಬಹಳವಾಗಿದೆ. ಇವುಗಳನ್ನು ನಮ್ಮ ತಂದೆ ಮತ್ತು ಕರ್ತನೊಡನೆ, ನಮ್ಮ ಹೃದಯಗಳಿಗಿಂತ ಹೆಚ್ಚಾಗಿ ಸಹೋದರರೊಡನೆ ಇರುವ ನಮ್ಮ ಸಂಬಂಧಗಳ ಮೂಲಕ ಅವಶ್ಯಕವಾಗಿ ಪ್ರಯತ್ನಿಸಲಾಗುವುದು ಮತ್ತು ಪರೀಕ್ಷಿಸಲಾಗುವುದು. ನಾವು ತಂದೆಯ ಮತ್ತು ಮಗನ ಪರಿಪೂರ್ಣತೆಯನ್ನು ಕಾಣಬಹುದು. ಅವರಲ್ಲಿ ಯಾವುದೇ ಅಸಂಪೂರ್ಣತೆ ಇರುವುದಿಲ್ಲ. ನಮ್ಮ ಬಗ್ಗೆ ಇರುವ ಉದಾರತನವನ್ನು ಮತ್ತು ಅವುಗಳ ಬಗ್ಗೆ ನಮ್ಮ ಸ್ವಂತ ಕೊರತೆಗಳನ್ನು ನಾವು ಕಂಡುಕೊಳ್ಳಬಹುದು. ಆದರೆ ನಾವು ನಮ್ಮ ಸಹೋದರರ ಕಡೆಗೆ ನೋಡುವಾಗ ನಾವು ಒಂದರಲ್ಲಿ ಒಂದು ಬಲಹೀನತೆಯನ್ನು ಮತ್ತೊಂದರಲ್ಲಿ ಮತ್ತೊಂದು ಬಲಹೀನತೆಯನ್ನು ಕಾಣುತ್ತೇವೆ. ಸಹೋದರರಿಗೆ ನಿನ್ನ ಕಣ್ಣಿನಲ್ಲಿರುವ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವ ಪ್ರೇರಣೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಂಡುಬರುತ್ತದೆ. ಆದರೆ ಹಾಗೆ ಹೇಳುವಾಗ ನಮ್ಮಲ್ಲಿ ನಾವೇ ಕಾದಾಡಬೇಕಾಗಿರುವ ತಾಳ್ಮೆ ಇಲ್ಲದಿರುವಿಕೆ, ಪ್ರೀತಿ ಇಲ್ಲದಿರುವಿಕೆ ಮುಂತಾದ ದೊಡ್ಡ ತೊಳ್ಳುಗಳು, ಇಂತಹ ತೆಗೆಯುವಿಕೆಯು ಮೊದಲಿಸುವ ತಪ್ಪು ಕಂಡುಹಿಡಿಯುವಿಕೆಯು ಸ್ವಭಾವ ನಮ್ಮೊಡನೆ ಸೆಣಸುತ್ತವೆ. ನಾವು ಈ ಮೂರನೇ ಭಾಗದಲ್ಲಿ ಕರ್ತನು ಸಮೀಪಿಸುವಾಗ ನಾವು ನಮ್ಮ ಕಣ್ಣಿನಿಂದ ಆ ತೊಲೆಯನ್ನು ಕ್ರಮೇಣವಾಗಿ ತೊಲಗಿಸುತ್ತೇವೆ. ನಮ್ಮ ಅಪರಾಧಗಳು ನಮಗೆ ಕಾಣಲು ಪ್ರಾರಂಭವಾಗಿರುತ್ತದೆ. ನಾವು ನಮ್ಮ ಬಗ್ಗೆ ಕರ್ತನ ಕೃಪೆಯಲ್ಲಿರುವ ಶ್ರೀಮಂತಿಕೆಯನ್ನು ಹೆಚ್ಚು ಹೆಚ್ಚಾಗಿ ಮೆಚ್ಚತೊಡಗುತ್ತೇವೆ. ಇದರ ಫಲವಾಗಿ ನಮ್ಮ ಹೃದಯಗಳ ಮೇಲೆ ಆಗುವ ಪರಿಣಾಮವೇನೆಂದರೆ ಇತರರ ಬಗ್ಗೆ ಸಾಧುತ್ವದ ತಾಳ್ಮೆ, ಸಭ್ಯತೆ, ಹೆಚ್ಚಿನ ಶ್ರೇಣಿಯ ಉತ್ಸಾಹ ನಮ್ಮಲ್ಲಿ ಅಭಿವೃದ್ಧಿಯಾಗುತ್ತದೆ. ಅವರುಗಳು ನಿಜವಾಗಿ ನಮ್ಮ ಸಹೋದರರುಗಳಾಗಿದ್ದಾರೆಂದು ನಾವು ಗ್ರಹಿಸುವವರಿಗೆ ಅವರು ಸಹ ಅಮೂಲ್ಯವಾದ ರಥದಲ್ಲಿ ನಂಬಿಕೆ ನೀಡುವ ಅದೇ ಜಯಮಾಲೆಗಾಗಿ ನಮ್ಮೊಡನೆ ಅದೇ ಓಟದಲ್ಲಿ ಭಾಗವಹಿಸುವ ತನಕ ಇದು ನಮಗೆ ಆ ಸಹೋದರರ ಪಾಪದ ರಾಶಿಯನ್ನು, ಅಸಮರ್ಪಕತೆ ರಾಶಿಯನ್ನು ಕಡೆಗಾಣಿಸಲು, ಮುಚ್ಚಿ ಹಾಕಲು ಶಕ್ತರನ್ನಾಗಿ ಮಾಡುತ್ತದೆ. ನಮ್ಮ ಓಟದ ನಾಲ್ಕನೇ ಮತ್ತು ಅಂತಿಮವಾದ ಭಾಗದ ಗುರುತು ದೇವರೊಡನೆ, ನಮ್ಮ ಸಹೋದರರುಗಳೊಡನೆ, ಎಲ್ಲ ಜನರೊಡನೆ ತೋರಿಸುವ ಪರಿಪೂರ್ಣ ಪ್ರೀತಿಯಾಗಿದೆ. ಇದನ್ನು ಆದಷ್ಟು ಬೇಗ ಪಡೆದುಕೊಳ್ಳುವಂತೆ ನಾವೆಲ್ಲರೂ ಬಹು ನಿಷ್ಠೆಯಿಂದ ಬಯಸಬೇಕಾಗಿದೆ. ನಾವು ಈ ಭಾಗದ ಗುರುತುಗಳಲ್ಲಿ ಕಾಲಹರಣ ಮಾಡಬಾರದು. ಆದರೆ ತಾಳ್ಮೆಯಿಂದ, ಸತತ ನಿಷ್ಠೆಯಿಂದ, ಚುರುಕಾಗಿ ಓಡಾಡುತ್ತಾ ಇರಬೇಕು. ನಾವು ಲೋಕನಾಗಲಿ, ಲೋಕದ ಸಂಗತಿಗಳನ್ನಾಗಲಿ ಪ್ರೀತಿಸಬಾರದು ಎಂದು ಹೇಳಿಕೆಗಳಲ್ಲಿ ಅರ್ಥವಿದೆ. ನಾವು ಎಲ್ಲರಿಗೂ ಮುಖ್ಯವಾಗಿ ಕ್ರಿಸ್ತ ನಂಬಿಕೆಗಳ ಒಂದೇ ಮನೆಯಂತಿರುವ ನಮಗೆ ಅವಕಾಶ ದೊರೆತಂತೆ ಒಳ್ಳೆಯದನ್ನು ಮಾಡೋಣ. ಗಲಾತ್ಯ 6:10 ಎಂಬುದನ್ನು
ಎಂಬುದರಲ್ಲಿಯೂ ಅರ್ಥವಿದೆ. ಈ ಪೃಥ್ವಿ ನಮ್ಮ ವೈರಿಗಳನ್ನು ಒಳಗೊಂಡಿದೆ. ಈ ಪೃಥ್ವಿ ನಮಗೆ ನಮ್ಮ ತಂದೆಯ ಬಗ್ಗೆ ಮತ್ತು ಅದರ ಗುಣಲಕ್ಷಣದ ಸಿದ್ಧಾಂತ ಬಗ್ಗೆ ಮತ್ತು ನಮ್ಮ ಸಹೋದರರುಗಳ ಬಗ್ಗೆ ಇರುವ ಪ್ರೀತಿಯನ್ನಾಗಿ ರದ್ದುಪಡಿಸುವುದಿಲ್ಲ. ದೇವರು ಇವಾಗ